ಬೆಂಗಳೂರಲ್ಲಿ ಬ್ಲಾಸ್ಟ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಣ್ಣ ಪುಟ್ಟ ಬ್ಲಾಸ್ಟ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಇದು ತೀವ್ರ ಸ್ವರೂಪದ್ದೇ ಇದೆ ಬೆಂಗಳೂರಿನಲ್ಲಿ ಭೀಕರ ಸ್ಫೋಟಕ್ಕೆ ಸಂಚೇನಾದರೂ ರೂಪಿಸಿದ್ರ ಕುಂದಲಹಳ್ಳಿ ರಾಮೇಶ್ವರಂ ಹೋಟೆಲ್ನಲ್ಲಿ ಬಾಂಬ್ ಸ್ಫೋಟವಾಗಿರುವಂತಹ ಸುದ್ದಿ ಐಡಿ ಬಳಕೆ ಮಾಡಿ ಸ್ಫೋಟ ಮಾಡಿರೋದು ಈಗ ಬಯಲಾಗ್ತಾ ಇದೆ ಆರಂಭದಿಂದಲೂ ಅನುಮಾನ ಬರ್ತಾ ಇದ್ದಿದ್ದು ಈ ವಿಚಾರದಲ್ಲೇನೆ ಭಯೋತ್ಪಾದಕ ಕೃತ್ಯನ ಭಯೋತ್ಪಾದಕ ಕೃತ್ಯ ಅಂತ ಪೊಲೀಸರು ಶಂಕಿಸ್ತಾ ಇದ್ದಾರೆ ಯಾಕೆ ಮೊನ್ನೆಯಷ್ಟೇ ಪಾಕಿಸ್ತಾನದ ವಿಚಾರದಲ್ಲಿ ಘೋಷಣೆಯನ್ನ ಕೂಗಿದ್ರು ಇನ್ನೊಂದು ಕಡೆಗೆ ಇವತ್ತು ಬ್ಲಾಸ್ಟ್ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಸ್ಲೀಪರ್ ಸೆಲ್ಗಳು ಅಲ್ಲಲ್ಲಲ್ಲಿ ಆಕ್ಟಿವ್ ಆಗಿದಾರಾ ಸ್ಲೀಪರ್ ಸೆಲ್ಗಳು ಅಲ್ಲಲ್ಲಲ್ಲಿ ಇದಾರೆ ಅನ್ನುವಂಥದ್ದನ್ನ ಹಲವು ಬಾರಿ ಮಾಹಿತಿಗಳನ್ನ ಬಂದಿದೆ ನಮ್ಮ ದೇಶದ ಆಂತರಿಕ ಭದ್ರತೆ ವಿಚಾರದಲ್ಲಿ ಹೇಳುತ್ತೆ ಸ್ಲೀಪರ್ ಸೆಲ್ಗಳು ಇರ್ತಾರೆ ಅಂತ ಹೇಳಿ ಯಾರಿಗೂ ಗೊತ್ತಾಗೋದೂ ಇಲ್ಲ ಅವರು ಆ ಸ್ಲೀಪರ್ ಸೆಲ್ ಗಳನ್ನ ಈಗ ಆಕ್ಟಿವ್ ಮಾಡಿದ್ದಾರೆ ಅಥವಾ ಅವ್ರಿಗೆ ಶಕ್ತಿ ಸಿಕ್ಕಿದೆಯಾ ಒಂದು ರೀತಿಯಾದಂತ ಧೈರ್ಯ ಬಂದಿದೆಯಾ ಗೊತ್ತಿಲ್ಲ ಮೊನ್ನೆ ಘೋಷಣೆಯನ್ನ ಕೂಗ್ತಾರೆ ಇವತ್ತು ಬ್ಲಾಸ್ಟ್ ಅನ್ನ ಮಾಡ್ತಾರೆ ಏನ್ ಆಗ್ತಾ ಇದೆ ಹಾಗಿದ್ದಾಗ ಇಷ್ಟೊಂದು ಧೈರ್ಯ ಬರ್ತಾ ಇದೆ ಏನ್ ಮೆಸೇಜ್ ಅನ್ನ ಕೊಡೋಕೆ ಬಯಸ್ತಾ ಇದ್ದಾರೆ ಯಾವ ವಿಚಾರಗಳನ್ನ ಎತ್ತಿ ತರ್ತಾ ಇದ್ದಾರೆ ಸ್ಲೀಪರ್ ಸೆಲ್ ಆಯ್ತಾ ಬೆಂಗಳೂರು ಅಂತ ಸಂಚು ರೂಪಿಸಿ ಎ ಐಇಡಿ ಸ್ಫೋಟಿಸಿದ್ನ ಹಂತಕ ಸ್ಫೋಟ ಸ್ಥಳದಲ್ಲಿ ನಟ್ ಬೋಲ್ಟ್ ವಾಷರ್ ಯಾಕೆ ಇವನ್ನೆಲ್ಲ ಬಳಕೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಿ ಬ್ಯಾಟ್ರಿ ಬ್ಯಾಗ್ ಎಲ್ಲ ಪತ್ತೆಯಾಗಿದೆ ಬ್ಯಾಟ್ರಿ ಅಂತೂ ಬಿಡಿ ಬ್ಲಾಸ್ಟ್ ಆಗಕ್ಕೆ ಟೈಮರ್ ಇಟ್ಟಿರ್ತಾರೆ ಸ್ಲೀಪರ್ಸ್ ಎಲ್ಲ ಆಗೋಗಿದೆಯಾ ಬೆಂಗಳೂರು ಅಂದ್ರೆ ಆಗ ಹೋಗಿದೆ ಯಾವ ಅನುಮಾನನೂ ಇಲ್ಲ ಅವ್ರು ಅವಾಗ ಅವಾಗ ಆ್ಯಕ್ಟಿವ್ ಆಗ್ತಿರ್ತಾರೆ ಅವ್ರಿಗೆ ಅವಾಗ ರೀಚಾರ್ಜ್ ಮಾಡ್ತಿರ್ತಾರೆ ರೀಚಾರ್ಜ್ ಆದಾಗ ಮಾತ್ರ ಅದು ಆಕ್ಟಿವ್ ಆಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ಹಾಗೇ ಐ ಡಿ ವಿಚಾರದಲ್ಲೂ ಕೂಡ ನಿಮಗೆ ನಟ್ಟು ಬೋಲ್ಟು ಇವನ್ನೆಲ್ಲ ಯಾಕೆ ಬಳಕೆ ಮಾಡಿದಾರೆ ಅಂದರೆ ಅದರಿಂದ ಹೆಚ್ಚಿನ ರೀತಿಯಾದಂಥ ಹಾನಿ ಆಗಬೇಕು ಅಂತ ಗಾಯಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಅದರಿಂದ ಅದಕ್ಕೇನು ಆಗೋಲ್ಲ ಬ್ಲಾಸ್ಟ್ ಮಾಡುವಂಥ ಇದರಲ್ಲಿ ಅದು ಇನ್ನೊಬ್ಬರಿಗೆ ಹೋಗಿ ಬ್ಲಾಸ್ಟ್ ಆದಾಗ ಅದು ತಗಲುತ್ತೆ ಅಲ್ಲ ಆ ತಗಲಿದಾಗ ಇನ್ನೊಂದಿಷ್ಟು ಗಾಯ ಆಗಬೇಕು ಮೊಳೆ ಹಾಕ್ತಾರೆ ಗಾಜಿನ ಚೂರುಗಳನ್ನು ಹಾಕ್ತಾರೆ ಇಂಥವುಗಳನ್ನೆಲ್ಲ ಬಳಕೆ ಮಾಡ್ತಾರೆ ಅದರೊಳಗಡೆಗೆ ಅದರಲ್ಲಿ ನಟ್ಟು ಬೋಲ್ಟುಗಳನ್ನೆಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ ಸ್ಫೋಟ ಸ್ಥಳದಲ್ಲಿ ಇವೆಲ್ಲ ಸಿಕ್ಕಿವೆ ಆರಂಭದಲ್ಲಿ ಈ ಸುದ್ದಿ ಬಂದಂಥ ಸಂದರ್ಭದಲ್ಲೇ ನನಗೆ ಅನುಮಾನ ಬಂದಿದ್ದಿದ್ದು ಕಾರಣ ಅದು ಸಿಲಿಂಡರ್ ಸ್ಫೋಟದ ಶಂಕೆ ಅಂತೆಲ್ಲ ಬರ್ತಾ ಇದ್ದಿದ್ದು ನನಗೆ ಯಾಕೋ ಡೌಟ್ ಬರ್ತಾ ಇತ್ತು ಕಾರಣ ಸಿಲಿಂಡರ್ ಸ್ಫೋಟದ ದೃಶ್ಯಗಳು ಹಾಗೆ ಕಾಣೋದಿಲ್ಲ ಅಂತ ಹೇಳಿ ಆಮೇಲೆ ಹೋಗ್ತಾ ಹೋಗ್ತಾ ಅದು ಕನ್ಫರ್ಮ್ ಆಗ್ತಾ ಇರುವಂಥದ್ದು ಈಗ ಐ ಇ ಡಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಐ ಇ ಡಿ ಇರಬಹುದು ಅಂತ ಹೇಳಿ ಸೊ ಬೆಂಗಳೂರನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಯಾರಿಗೆಲ್ಲ ಧೈರ್ಯ ಬರ್ತಾ ಇದೆ ಯಾರೆಲ್ಲ ಈ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಯಾರೆಲ್ಲ ಈ ರೀತಿಯಾಗಿ ಸ್ಫೋಟ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಹೇಗೆ ಇವರಿಗೆಲ್ಲ ಸಿಗ್ತಾ ಇದೆ ಕುಮ್ಮಕ್ಕುಗಳು ಅಂತ ಹೇಳಿ ಈ ದೇಶದ ಅನ್ನ ನೀರು ಕುಡ್ಕೊಂಡು ಈ ದೇಶದ ಬಗ್ಗೆನೇ ವಿರೋಧವನ್ನು ಮಾಡಿಕೊಂಡು ಬೇರೆ ದೇಶಗಳ ಬಗ್ಗೆ ಘೋಷಣೆಗಳನ್ನು ಕೂಗುವಂಥ ಧೈರ್ಯ ಒಂದು ಕಡೆಗೆ ಇನ್ನೊಂದು ಕಡೆಗೆ ಈ ದೇಶದ ಅನ್ನ ನೀರು ಗಾಳಿ ಎಲ್ಲ ಸೇವನೆ ಮಾಡಿಕೊಂಡು ಇಲ್ಲಿರುವಂಥ ಜನರ ಜೊತೆಗಿದ್ಕೊಂಡು ಇದೇ ಜನರಿಗೆ ಗಾಯ ಮಾಡಿಕೊಂಡು ಅವರ ಬಗ್ಗೆ ಹಾನಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಳ್ಳುವಂಥ ಮನಸ್ಥಿತಿ ಅಂತವರು ಸೊ ರಾಮೇಶ್ವರಂ ಕ್ಯಾಫೆಯಲ್ಲಿ ಆದಂಥ ಸ್ಫೋಟದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಅಲ್ಲಿ ಇರಲಿಲ್ಲ ಬಟ್ ನಾವಿಲ್ಲೇ ಇಲ್ಲೇ ಪಕ್ಕದಲ್ಲಿ ರೆಸಿಡೆಂಟು ನಮ್ಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಯೂಜ್ ಸೌಂಡ್ ಬಂತು ಹೆಂಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಬಂಡೆಗಳಲ್ಲಿ ತರ ಸೌಂಡ್ ಬಂತು ನಾವು ಇಲ್ಲಿ ಬಂದು ನೋಡಿದಾಗ ಕಪ್ಪು ಹೊಗೆ ತುಂಬಿಕೊಂಡಿತ್ತು ಆಮೇಲೆ ಜಾಗಕ್ಕೆ ಹೋದಾಗ ಒಂದ್ ಐದಾರು ಜನಕ್ಕೆ ಇನ್ಸಿಡೆಂಟ್ ಇಂಜುರಿ ಆಗಿತ್ತು ಫಸ್ಟ್ ಆಫ್ ಆಲ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಯಾರೇ ಪಬ್ಲಿಕ್ ಬರಲಿ ಇಲ್ಲ ಅವ್ರಿಗೆ ಹೋಟೆಲ್ ಬರೋ ಗ್ರಾಹಕರಿಗಾಗ್ಲಿ ಒಂದೇ ಒಂದು ಫೆಸಿಲಿಟಿನೂ ಮಾಡಿಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅಂತ ಕೇಳ್ಪಟ್ರಿ ಬಟ್ ಅಲ್ಲಿ ಹೋದಾಗ ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಬೇರೆ ಏನೋ ಬ್ಲಾಸ್ಟ್ ಆಗಿರೋ ಅಂತ ಹೇಳಿದ್ರೆ ಬಂದ್ರಿ ಸರ್ ಬ್ಲಾಸ್ಟ್ ಆಗಿದೆ ಬಂದ್ರಿ ಬಂದು ನೋಡಿದ್ರೆ ಒಂದು ನಾಲ್ಕೈದು ಜನಗೆ ಇಂಜುರಿ ಆಗಿದೆ ಒಂದು ವಯಸ್ಸು ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸು ಲೇಡೀಸ್ಗೆ ಇಂಜುರಿ ಆಗಿದೆ ಸ್ಟಾಫ್ಗೆ ಕೈ ಮತ್ತೆ ಕಿವಿಗೆಲ್ಲ ಸ್ವಲ್ಪ ಏಟ್ ಬಿದ್ದಿದೆ ಹೆಚ್ಚು ಜನಕ್ಕೆ ಒಂದು ಇಬ್ಬರು ಮೂವರ್ಗ ಆಗಿದೆ ಕಸ್ಟಮರ್ಸ್ಗೆ ಒಂದು ಇಬ್ಬರಿಗೆ ಆಗಿದೆ ಆ ಥರ ಆಗಿದೆ ಸರ್ ಶನಿ ರವಿವಾರದತ್ತು ಬಾಲ್ ರಶ್ ಇರ್ತೀವಿ ಸರ್ ಅವಾಗ ಇವತ್ತು ಕಮ್ಮಿ ಸರ್ ಜನ ಸರ್ ಜನ ಕಮ್ಮಿ ಸರ್ ಅವಾಗ ಆದ ಕಾರಣ ಸರ್ ಇವತ್ತು ಬಲ ಬ್ಲಾಸ್ಟ್ ಆಗಿದೆ ಯಾಕೆ ನನಗೆ ಗೊತ್ತಿಲ್ಲ ಸರ್ ನಮಗೆ ಗೊತ್ತಿಲ್ಲ ಸರ್ ಅದೇ ನಾವು ಹೊರಗಡೆ ಇದೀವಿ ಸರ್ ಸೆಕ್ಯೂರಿಟಿ ಒಂದು ಗಿಡದ ಬಾಜು ಕೂತಿದ್ದಿ ಸರ್ ನಾವು ಆಮ್ಯಾಗ ಒಂದು ಮೊಕ್ಕ ಬಡ್ದಂಗ ಸರ್ ಒಟ್ಟರು ಹೊರಗಡೆ ಬಂದ್ ಸರ್ ಆಮ್ಯಾಗ ಎಲ್ಲ ಒಂಥರ ಸ್ಮೇಲ್ ಬರತ್ತಿತ್ತು ಸರ್ ಅವರಿಗೆ ಮಿಕ್ಕಿದವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ ನಾನು ಹಾಸ್ಪಿಟಲ್ಗೆ ಹೋಗಿ ಬ್ರೂಕ್ ಫೀಲ್ಡಲ್ಲಿ ಅಲ್ಲಿ ಅವ್ರು ನಾನು ನೋಡ್ ವೀಕ್ಷಣೆ ಮಾಡಿದ್ದೀನಿ ಇನ್ ಐಟ್ ಆಗಿದೆ ಅಂತ ಯಾವ ಕಾರಣದಿಂದಾಗಿದೆ ಅಂತ ಇಲ್ಲ ಒಂದು ಬ್ಯಾಟ್ರಿ ಒಂದು ಸಿಕ್ಕಿದೆ ಅಂತ ಹೇಳ್ತಿದಾರೆ ಅಷ್ಟೇ ಗೊತ್ತಿರೋದು ಮುಂದಿನ ಕಾನೂನು ರೀತಿಯಲ್ಲಿ ಕ್ರಮ ಕ್ರಮಚರಿಸ್ತೆ ಸಿ ಟಿ ವಿಚರ್ ಆಗಿದೆ ಇಲ್ಲ ಅದು ನಾನು ತಂದೆ ಜರುಗ್ತಾ ಇದೆ ಓಕೆ ಈಗ ಸ್ಪೋರ್ಟ್ದಲ್ಲಿ ಈಗ ಏನೆಲ್ಲ ಸಿಕ್ಕಿದೆ ಅನ್ನೋದರ ಆಧಾರದ ಮೇಲೆ ಇದರ ಹಿನ್ನೆಲೆ ಏನು ಯಾರು ಎತ್ತ ಯಾವುದಕ್ಕೆ ಲಿಂಕ್ ಇದೆ ಅನ್ನೋದ್ರ ಗೊತ್ತಾಗುತ್ತೆ ನಿಮ್ಗೆ ಸಾಮಾನ್ಯವಾಗಿ ಇವುಗಳನ್ನೆಲ್ಲ ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತಂದರೆ ಒಂದು ಸ್ಫೋಟದಲ್ಲಿ ಸಿಗುವಂಥ ವಸ್ತುಗಳ ಆಧಾರದ ಮೇಲೆ ಒಂದು ಸಂಘಟನೆಗಳು ಈ ರೀತಿಯಾಗಿ ಸ್ಫೋಟ ಮಾಡುವಂಥ ಸಂಘಟನೆಗಳೇನಿರ್ತವೆ ಅವ್ರದ್ದೇ ಆದಂಥ ಒಂದಿಷ್ಟು ಸೆಟ್ ಇರುತ್ತೆ ಇಂಥದ್ದುಗಳನ್ನು ಬಳಕೆ ಮಾಡಿರ್ತಾರೆ ಈ ಆಧಾರದ ಮೇಲೆ ಪೊಲೀಸರು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಇದು ಇಂತಹ ಸಂಘಟನೆ ಕೃತ್ಯ ಅಂತ ಹೇಳಿ ಈಗ ಅಲ್ಲಿ ನಟ್ಟು ಬೋಲ್ಟು ಎಲ್ಲ ಸಿಕ್ಕಿದೆ ವಾಷರ್ ಬ್ಯಾಟ್ರಿ ಇವೆಲ್ಲ ಬ್ಯಾಗ್ ಎಲ್ಲ ಸಿಕ್ಕಿದೆಯಲ್ಲ ಯಾರು ಏನು ಅನ್ನುವಂಥದ್ರ ಪತ್ತೆ ಹಚ್ಚುತ್ತಾರೆ ಯಾರು ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾರೆ ಇಲ್ಲಿ ಅವರೇನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರ ಈ ಥರ ಟಾರ್ಗೆಟ್ ಮಾಡೋಕ್ಕೋಸ್ಕರನೇ ಎಲ್ಲವೂ ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲೂ ಹೋಗಲ್ಲ ಕಾರಣ ಕ್ಯಾಮ್ರಾ ಇದ್ದೇ ಇರುತ್ತೆ ಸಿ ಸಿ ಕ್ಯಾಮ್ರಾ ಕಣ್ಗಾವಲು